ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಜೋಳಿಗೆಯ ಧರಿಸಿ ಭಸ್ಮಲೇಪ ಮಾಡಿ ಷಟ್ಕರ ಶೂಲ ಪಾಣಿ ಬಂದ ತ್ರಿಶೂಲ ಪಾಣಿ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಓಂ ರಾಮ ದತ್ತಾತ್ರೇಯ ನಮಃ ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀವಿ. ಇವತ್ತಿನ ದಿನ ಒಂದು ಸಣ್ಣ ಪರಿಹಾರ, ಬಹಳ ವಿಶೇಷವಾಗಿರುವಂತಹ ಪರಿಹಾರ. ಏನಪ್ಪ ಅಂದರೆ, ಸಂಕಷ್ಟಗಳು ಎಲ್ಲರಿಗೂ ಇರೋದೇ ಸಂಕಷ್ಟ. ಈ ಸಂಕಷ್ಟ ಪರಿಹಾರ ಆಗಬೇಕು. ಎಸ್ಪೆಷಲಿ ಎಲ್ಲರಿಗೂ ಕೂಡ ಹಣಕಾಸಿನ ವ್ಯವಸ್ಥೆ ಆಗಬೇಕು. ಹಣಕಾಸು ಇಲ್ಲದೆ ಯಾರಿಗೂ ಕೂಡ ಜೀವನ ನಡೆಸುವಂತಹ ಪರಿಸ್ಥಿತಿ ಇವತ್ತಿನ ದಿನದಲ್ಲಿ ಇಲ್ಲ. ಹಕ್ಕಿ ಪಕ್ಷಿಗಳಾಗಲಿ, ದನಗಳಾಗಲಿ, ಅಥವಾ ಯಾವುದೇ ಪ್ರಾಣಿಗಳಾಗಲಿ, ಅದು ದುಡ್ಡಿಗಾಗಿ ಯೋಚನೆಯೇ ಮಾಡೋದಲ್ಲ. ಅದಕ್ಕೆ ದುಡ್ಡು ಬೇಕಾಗೇ ಇಲ್ಲ. ಅದು ಯಾವತ್ತಾದ್ರೂ ದುಡ್ಡು ಹಿಡ್ಕೊಂಡು ಓಡಾಡಿರೋದು ನೋಡಿದ್ದೀರಾ ನೀವು? ಹಕ್ಕಿ ಪಕ್ಷಿಗಳು ಇಲ್ಲ. ಆದರೆ ಮನುಷ್ಯ ಇವತ್ತಿನ ದಿನ ಏನೇ ಬೇಕಾದರೂ ಕೂಡ ಹಣ ಬೇಕು. ತಂದೆ ತಾಯಿಗಳು ಮಕ್ಕಳನ್ನು ಮಕ್ಕಳು ತಂದೆ ತಾಯಿಗಳಿಗೆ ಗೌರವ ಕೊಡಬೇಕು ಅಂತಂದರೆ ಮಕ್ಕಳಿಗೆ ಹಣದ ವ್ಯವಸ್ಥೆಯನ್ನು ತಂದೆ ತಾಯಿಗಳು ಮಾಡಿರಬೇಕು. ಇಲ್ಲದೇ ನಿನ್ನ ಯೋಗ್ಯತೆಗೆ ನಮಗೊಂದು ಶೂಸ್ ಕೊಡ್ಸೋಕ್ಕಾಗಲಿಲ್ಲ ಅಂತ ಬಯ್ಯುವಂತಹ ಮಕ್ಕಳು ಇವತ್ತು ನಾವಾಗಿದ್ದು ಅಂತಹ ಒಂದು ಡಿಪೆಂಡೆನ್ಸಿ ಆಗಿಬಿಡಿದೆ ಇವತ್ತು ಹಣಕಾಸಿನ ವಿಚಾರ. ಮನೆಯಲ್ಲಿ ಏನು ಮಾಡಿದ್ರೂ ಕೂಡ ಹಣ ಬರ್ತಾ ಇಲ್ಲ. ಸಮಸ್ಯೆಗಳು ಸಮಸ್ಯೆಗಳ ಮೇಲೆ ಸಮಸ್ಯೆಗಳು. ಮಕ್ಕಳು ನಮ್ಮ ಮಾತನ್ನು ಕೇಳ್ತಾ ಇಲ್ಲ. ಸುಮ್ಮನೆ ಜಗಳಗಳಾಗ್ತಾ ಇದೆ ಮನೆಯಲ್ಲಿ. ಏನು ಮಾಡಬೇಕಪ್ಪ ಅಂತಂದರೆ, ಒಂದು ಸುಗಂಧಭರಿತವಾಗಿರುವಂತಹ ಊದುಕಡ್ಡಿ ಪ್ಯಾಕೆಟ್ ತೊಗೊಳ್ಳಿ. ಗಂಧದ ಕಡ್ಡಿ ನಿಮ್ಮ ಶಕ್ತಿಯ ಅನುಸಾರ, ಅದು 30 ರೂಪಾಯೋ 100 ರೂಪಾಯೋ 50 ರೂಪಾಯೋ ಎಷ್ಟಿರುತ್ತೋ, ಒಂದು 100 ಸ್ಟಿಕ್ ಇರೋವಂಥದ್ದೇ ತೊಗೊಳ್ಳಿ. 3 ತಿಂಗಳ ಕಾಲ ಬರುವಂಥದ್ದು. ದಿನಾಗಲೂ ಏನು ಮಾಡಿ, ನಿಮ್ಮ ಮನೆ ಕೋಣೆಯಲ್ಲಿ ಆ ಊದುಕಡ್ಡಿ ಪ್ಯಾಕೆಟ್ನ ಇಟ್ಟಿರಿ. ಪ್ರಾರ್ಥನೆ ಮಾಡಿಕೊಳ್ಳಿ, ಅಪ್ಪ ಇವತ್ತಿನ ಸಂಕಷ್ಟ ಎಲ್ಲ ನಿವಾರಣೆ ಮಾಡಿ, ಇವತ್ತು ಮನೆಯಲ್ಲಿ ಏನು ಗಲಾಟೆ ಗದ್ದಲ ಆಗದಿರೋ ಹಾಗೆ ನೋಡ್ಕೊಳಪ್ಪ ಅಂತ ನಿಮ್ಮ ಮನೆ ದೇವ್ರನ್ನ ಪ್ರಾರ್ಥನೆ ಮಾಡಿಕೊಳ್ಳಿ. ಒಂದೇ ಒಂದು ಊದುಕಡ್ಡಿ ತೊಗೊಂಡು ಅದನ್ನು ತೊಗೊಂಡು ಸೀದಾ ಯಾವುದಾದ್ರೂ ನಿಮ್ಮ ಮನೆ ಹತ್ತಿರ ಇರೋ ದೇವಸ್ಥಾನಕ್ಕೆ ಹೋಗಿ. ಸಿಂಪಲ್ ರೆಮಿಡಿ. ಮನೆ ಹತ್ತಿರ ಅಯ್ಯೋ ಅದು ಯಾವುದೋ ಗ್ರಾಮ ದೇವತೆ ದೇವಸ್ಥಾನ ಇದೆ, ಅಯ್ಯೋ ಅಲ್ಲಿ ಬಲಿ ಕೊಡ್ತಾರೆ, ಏನಾನ ಇದ್ಕೊಳ್ಳಿ, ನಿಮ್ಮ ಮನೆ ಹತ್ತಿರ ಹೋಗಿ, ಅಲ್ಲಿ ದೇವಸ್ಥಾನ. ನಮ್ಮ ಮನೆ ಹತ್ತಿರ ಯಾವುದು ದೇವಸ್ಥಾನ ಇದೆ ಸ್ವಲ್ಪ ದೂರ ನಡ್ಕೊಂಡು ಹೋಗಿ, ಸ್ವಲ್ಪ ವಾಕಿಂಗ್ ಆಗುತ್ತೆ, ಇಲ್ದಿರ ಗಾಡಿಲೇ ಹೋಗಿ, ಒಟ್ಟಲ್ಲಿ ನಿಮ್ಮ ಮನೆಯ ಪರಿಸರದಲ್ಲಿರುವಂತಹ ದೇವಸ್ಥಾನಕ್ಕೆ ಹೋಗಿ. ಹೋಗಿ ಆ ಊದುಕಡ್ಡಿಯನ್ನು ಹಚ್ಕೊಳ್ಳಿ. ಹಚ್ಕೊಂಡು ಕೈ ಮುಗಿದು ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹೊತ್ತು ಕಣ್ಣು ಮುಚ್ಕೊಳ್ಳಿ. ಮೊಬೈಲ್ಗಳನ್ನು ಆಫ್ ಮಾಡಿಕೊಂಡು ಕಣ್ಣು ಮುಚ್ಕೊಂಡು ಒಂದೇ ಸಮ ನಿಮ್ಮ ಮನಸ್ಸಿನಲ್ಲಿ ಆಗಿರುವಂತಹ ದುಗುಡಗಳನ್ನು ಭಗವಂತನ ಬಳಿ ಹೇಳಿಕೊಳ್ಳಿ. ಬೇಡಿದರೆ ನೊಡೆಯನ ಬೇಡುವೆ, ಎನ್ನೊಡೆಯಗೆ ಒಡಲನ್ನು ತೋರುವೆ, ಎನ್ನ ಬಡತನ ಭಿನ್ನಹ ಮಾಡುವೆ ಅಂತ. ಯಾವುದೇ ರೂಪದ ದೇವರಾಗಿರಲಿ, ಅಲ್ಲಿ ನಿಂತ್ಕೊಂಡು ಊದುಕಡ್ಡಿ ಹಚ್ಚಿ ಪ್ರಾರ್ಥನೆಯನ್ನು ಮಾಡಿಕೊಂಡು, ನಿಮಗೆ ಯಾವ ಶ್ಲೋಕ ಬರುತ್ತೋ, ಯಾವ ಮಂತ್ರ ಬರುತ್ತೋ, ಏನೂ ಬರಲಿಲ್ಲ ಅಂತಂದರೆ ಓಂ ಶ್ರೀ ಗುರುದೇವ ದತ್ತ ಅಂತಲೇ ಹೇಳಿಕೊಂಡು ಒಂದು 3 ನಿಮಿಷಗಳ ಕಾಲ ಪ್ರಾರ್ಥನೆ ಮಾಡಿ ಆ ಊದುಕಡ್ಡಿ ಗಂಧದ ಕಡ್ಡಿ ಏನು ಹಚ್ಚಿರ್ತೀರಿ ಅದನ್ನು ದೇವಸ್ಥಾನದ ಆವರಣದಲ್ಲಿ, ಆ ಧೂಳು ಬಿದ್ದು ದೇವಸ್ಥಾನ ಗಲೀಜಾಗಬಾರ್ದು. ಒಳಗಡೆ ಇಲ್ಲ ಅಂತಂದರೆ ಆಚೆ ಕಡೆ ಗರಡಗಂಧದ ಹತ್ರ ಆಗಲಿ ಎಲ್ಲಾದರೂ ಒಂದು ಕಡೆ ಅದನ್ನು ಇಟ್ಬಿಟ್ಟು ಬನ್ನಿ. ಹೀಗೆ ಪ್ರತಿನಿತ್ಯ 90 ದಿನಗಳ 90 ಕಡ್ಡಿ ಇದೆಯಾ 90 ದಿನ, 100 ಕಡ್ಡಿ ಇದೆಯಾ 100 ದಿನ, ಇಲ್ಲ 50 ಕಡ್ಡಿ ಇದೆಯಾ 50 ದಿನ, ನಿಮ್ಮ ಕಷ್ಟ ಹೇಗಿದೆಯೋ ಹಾಗೆ ಆ ಕಡ್ಡಿ ಖಾಲಿ ಆಗ್ತಾ ಇದೆ ಅನ್ನೋಕ್ಕೆ ಮುಂಚೆ ತಂದಿಟ್ಕೊಳ್ಳಿ ಬಾಕ್ಸ್ನ. ಹೀಗೆ ಮಾಡ್ತಾ ಬನ್ನಿ, ನಿಮ್ಮ ಸಂಕಷ್ಟ ಆ ಊದಿನ ಕಡ್ಡಿ ಹೇಗೆ ಬೆಂಕಿಯಿಂದ ನಿಧಾನವಾಗಿ ಸುಡ್ತಾ 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 ಬಂದು ಖಾಲಿ ಆಗುತ್ತೋ, ಹಾಗೆ
ನಿಮ್ಮ ಪ್ರಾರಬ್ಧ ಕರ್ಮಗಳೆಲ್ಲವೂ ಕೂಡ ಭಗವಂತನ ಪ್ರಾರ್ಥನೆಯ ಎಂಬತಕ್ಕಂತಹ ಕೆಂಡದಲ್ಲಿ ಸುಡ್ತಾ 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 ಬಂದು ಸುಗಂಧಮಯವಾದ ಜೀವನ, ಆನಂದಮಯವಾದ ಜೀವನವನ್ನು ಕರ್ಣಿಸುತ್ತೆ ಅನ್ನೋದರಲ್ಲಿ ಸಂದೇಹವೇ ಇಲ್ಲ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ. ಓಂ ಶಾಂತ ಶಾಂತ ಶಾಂತಿ. ಸದ್ಗುರು ದಿವ್ಯಚರಣಾರವಿಂದಾರ್ಪಣಮಸ್ತು.